ಸಾಹೇಬ್ರಿಗೆ ಹಿಂಗ ಆಗೈತಲ್ಲ ಅಂತ ನನಗೂ ಮನಸಕ್ಕೆ ನೋವೈತೆ ಆದ್ರೆ ಈ ಕಾರಣಕ್ಕೆ ಅಪ್ಪಯ್ಯ ತೋರ್ಸೋ ಬೇರೆ ಹುಡುಗನ ಮದುವೆ ಆಗಕೈತೆ ತಯೋಳು ನೀನುವೇ ನನಗೆ ಸಾಥ್ ಕೊಡ್ಲಿಲ್ಲ ಅಂದ್ರೆ ನನಗೆ ಸಾಯೋದು ಬಿಟ್ಟು ಬೇರೆ ದಾರಿನೇ ಇಲ್ಲ ಸಾಯೋದ್ರಿಂದ ಎಲ್ಲ ಸಮಸ್ಯೆಗೂ ಪರಿಹಾರ ಸಿಗ್ತೈತೆ ಅಂತಂದ್ರೆ ನಡಿರಿ ನಾನು ಬರ್ತೀನಿ ಪಟ್ಕೆ ಹೋಗ್ ಸಾಯಮ್ಮ ಆಹಾ ಎಂತ ಮಾತಾಡ್ತಿದಿಲ್ಲ ರಾಮನ ಗೆಳಿನಾಗಿ ನೀನು ಇಂಗೇನ ಮಾತಾಡೋದು ಲೇ ಮಂಜಾ ಸಾರದವ ಎಲ್ಲ ಹೇಳಿದ್ರಕಲ್ಲ ನನಗೆ ನೀನ್ ಮಾಡ್ತಿರೋ ಸರಿ ಇಲ್ಲಕಲ್ಲ ಅಣ್ಣ ನೀನುವೇ ಇರು ಏಳು ದೋಸಿ ಕೇಳು ನೋಡ್ಲಾ ಕಷ್ಟಗಳು ಒಂದಾದ ಮೇಲೆ ಒಂದು ಬತ್ತನೆ ಇರ್ತವೆ ಹಂಗಂತ ಆಗಬೇಕಾಗಿರೋ ಕೆಲಸನ ಮುಂದಾಗ್ತಾ ಹೋಗೋದು ಸರಿ ಇಲ್ಲಕಲ್ಲ ಅಲ್ಲ ನನಗೆ ಒಂದು ಮಾತು ಹೇಳೋಕೆ ನಿಮ್ಮ ಇಬ್ಬರಿಗೂ ಏನಾಗಿತ್ತು ನೋಡ್ಲಾ ನಮ್ಮ ಕಷ್ಟ ಸಮಯದಲ್ಲಿ ನೀವಿಬ್ರು ಜೊತೆಗಿದ್ರಿ ಈಗ ನಿಮ್ಮಿಬ್ರಿಗೂ ಸಮಸ್ಯೆ ಬಂದಾಗ ನಾನು ಬರದೇ ಇರ್ತೀನಿ ಹಾ ಅಲ್ಲ ಸದ್ಯದ ಪರಿಸ್ಥಿತಿಲಿ ಹೇಳದ್ನಲ್ಲ ಮಂಜ ಪರಿಸ್ಥಿತಿ ಹಿಂಗೆಯ ನಾವು ಅದನ್ನ ಮೀರಿ ನಿಲ್ಲಬೇಕು ಅಷ್ಟೇ ನೋಡು ನಿನ್ನ ನಂಬಿ ಅನು ಮೇಡಂ ಮನಸ್ಸು ಕೊಟ್ಟಾಗೈತೆ ಇಬ್ರು ಪಿರುತಿನ ಒಪ್ಪಿಕೊಂಡ ಕ್ಷಣದಿಂದ ಗಂಡ ಎಂಡ್ರಯ್ಯ ಈಗ ಅದು ಬಿಟ್ಟು ಸಾಯ್ತಿನಂತ ಮಾತಾಡೋದು ನನಗೆ ಕೆಟ್ಟ ಕೋಪ ತರಸೈತೆ ಅಷ್ಟೇ ಯೋಳ ಇನ್ನು ಸರಿಯಾಗಿ ಹೇಳ ಇವನೇ ಈ ಮಂಜನಯ್ಯ ಸರ್ದಕ ನೀ ಸುಮ್ಕಿರೋ ಎಲ್ಲ ನನ್ನ ತಲೆ ಮೇಲೆ ಹಾಕ್ಬಿಡ ನೀನು ಸರಿ ಸರಿ ಬುಡ್ಲ ಆಯ್ತು ಈಗ ಮುಂದಾಗಬೇಕಾಗಿರೋದು ನೋಡು ಅನು ಮೇಡಂ ನಾನೇ ಬಂದು ನಿಮ್ಮ ಅಪ್ಪ ಇಂತವ ಮಾತಾಡ್ತೀನಿ ಅವರ ಒಪ್ಪಿಗೆ ತಕಣ್ ಮ್ಯಾಕೇನೆ ಮುಂದಿನ ಕೆಲಸ ಶುರು ಮಾಡಮ್ಮ ಅಪ್ಪಯ್ಯ ಹೊರಗಡೆ ಬತ್ತಿದ್ದಂಗೇನೆ ಲಗ್ನ ಮಾಡಿಕೊಳ್ಳಮ್ಮ ಸರಿನೇ ಏನೋ ಇಬ್ರು ಹಿಂಗ್ ನಿಂತಿದಿರಲ್ಲ ವಾಕ್ಯ ತಾನೇ